ಮುಳಬಾಗಿಲು ತಾಲೂಕಿನ ಕಾಂತರಾಜ್ ಸರ್ಕಲ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಂಜುಕನ್ನಿಕ ಅವರು ಮಾತನಾಡಿ, ಮಕ್ಕಳು ಈ ವಯಸ್ಸಿನಲ್ಲಿ ಒಳ್ಳೆಯ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಹಾಗೂ ಮೊಬೈಲ್ ಬಳಕೆಯನ್ನು ಅವಶ್ಯಕತೆಗೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಇಂದಿನ ಮಕ್ಕಳೇ ನಾಳೆಯ ಉತ್ತಮ ಪ್ರಜೆಗಳಾಗಿ ಒಳ್ಳೆಯ ಉದ್ಯೋಗಗಳನ್ನು ಪಡೆದುಕೊಂಡು ಸತ್ಪ್ರಜೆಯಾಗಬೇಕೆಂದು ಮಕ್ಕಳಿಗೆ ತಿಳಿಸಿದರು. ಯೋಜನಾಧಿಕಾರಿ ಹರೀಶ್ ಅವರು ಮಾತನಾಡಿ, ವೀರೇಂದ್ರ ಹೆಗ್ಗಡೆಯವರು ಅನೇಕ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಅದರಲ್ಲಿ ಬಹುಮುಖ್ಯವಾಗಿ ಶಾಲಾ ಮತ್ತು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಡಿಯಲ್ಲಿ ಮಾದಕ ವಸ್ತುಗಳ ಸೇವನೆ, ದುಶ್ಚಟಗಳಿಂದ ಆಗುವ ಪರಿಣಾಮಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಪ್ರೇರಣಾ ಶಕ್ತಿಯನ್ನು ಮೂಡಿಸಬೇಕೆಂಬುದೇ ಪೂಜ್ಯರ ಆಶಯ ಎಂದು ತಿಳಿಸಿದರು. ಧರ್ಮಸ್ಥಳದಲ್ಲಿ ಹಿಂದಿನಿಂದಲೂ ನಡೆದು ಬಂದ ದಾನಗಳಾದ ವಿದ್ಯಾದಾನ, ಅನ್ನದಾನ, ಔಷಧ ದಾನ, ಅಭಯದಾನಗಳ ಬಗ್ಗೆ ಮಾಹಿತಿ ನೀಡಿದರು. ಮಕ್ಕಳು 13 ರಿಂದ 19 ವಯಸ್ಸಿನವರಿಗೆ ಅನೇಕರನ್ನು ಅನುಕರಣೆ ಮಾಡುವುದರ ಜೊತೆಗೆ ಸಹಚರರ ಸಹವಾಸದಿಂದ ಕೆಟ್ಟ ಅಭ್ಯಾಸಗಳಿಗೆ, ಸಿಗರೇಟ್ ಸೇದುವುದು, ಗಾಂಜಾ ಸೇವನೆ, ಮದ್ಯಪಾನ ಸೇವನೆಯಂತಹ ಕೆಟ್ಟ ಅಭ್ಯಾಸಗಳನ್ನು ಕಲಿಯುವುದು ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ಮಕ್ಕಳು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಯಾವುದು ಸಹ ಮಿತಿ ಮೀರಬಾರದು. ಅನೇಕ ಸಾಧಕ ವ್ಯಕ್ತಿಗಳ ಉದಾಹರಣೆಗಳನ್ನು ನೀಡಿ ಮಕ್ಕಳಿಗೆ ಅರಿವು ಮೂಡಿಸಿದರು. ಜನಜಾಗೃತಿ ವೇದಿಕೆ ವಾಸುದೇವ್ ಅವರು ಮಾತನಾಡಿ, ಮಕ್ಕಳಲ್ಲಿ ಸಂಸ್ಕಾರ ಬೆಳೆಯಬೇಕು. ಚೆನ್ನಾಗಿ ಓದಿ ತಂದೆ ತಾಯಿ ಗುರುಗಳಿಗೆ ಗೌರವ ತರಬೇಕು. ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಅವತ್ತಿನ ಕೆಲಸವನ್ನು ಅವತ್ತೇ ಮಾಡಿಕೊಂಡು ಚೆನ್ನಾಗಿ ಓದಿಕೊಂಡು ಮುಂದೆ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆದು ಬದುಕನ್ನು ರೂಪಿಸಿಕೊಳ್ಳಬೇಕೆಂದು ತಿಳಿಸಿದರು. ಕಾಲೇಜಿನ ಉಪನ್ಯಾಸಕರಾದ ಬಸವರಾಜ್ ಮಾತನಾಡಿ, ವೀರೇಂದ್ರ ಹೆಗ್ಗಡೆಯವರು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಅದರಲ್ಲಿ ಬಹು ಮುಖ್ಯವಾಗಿ ನಮ್ಮ ಕಾಲೇಜಿನಲ್ಲಿ ಈ ದಿನ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ನಮ್ಮೆಲ್ಲರ ಪುಣ್ಯ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪೂಜ್ಯರಿಗೆ ಧನ್ಯವಾದಗಳು ಅರ್ಪಿಸಿ, ನಮ್ಮ ಕಾಲೇಜಿನಲ್ಲಿ ಈ ಮಾಹಿತಿ ಕಾರ್ಯಕ್ರಮದಿಂದ ಮಕ್ಕಳಿಗೆ ಪ್ರೇರಣೆ ಸಿಕ್ಕಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ರಘು, ಕೋಲಾರ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಎಂಕೆ ವಾಸುದೇವ್, ಸದಸ್ಯರಾದ ಮಂಜು ಕನ್ನಿಕ, ಮುಳಬಾಗಿಲು ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಹರೀಶ್ ಕುಮಾರ್, ನಗರಸಭೆ ವಲಯದ ಮೇಲ್ವಿಚಾರಕಿ ಭಾಗ್ಯಮ್ಮ ಹಾಗೂ ಸೇವಾ ಪ್ರತಿನಿಧಿ ಶಕುಂತಲಾ, ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.
ನಮ್ಮಲ್ಲಿ ಇಂಟರ್ವ್ಯೂ ಬರ್ತಾರೆ. ನಾವು ಇಂಟರ್ವ್ಯೂ ಬರ್ತಾರೆ. ನಾವು ತಂದೆ ತಾಯಿಗೆ ಅವ್ರು ಈಗೆಲ್ಲ ಬಂದಾಗ ನಾವು ನೋಡ್ತಾ ಇರ್ತೀವಿ, ಒಂದು ರಿಸಿಪ್ಟ್ಸ್ ಎಲ್ಲ ತಗೊಂಡ್ಬರ್ತಾರೆ. ರಿಸಿಪ್ಟ್ ಎಲ್ಲ ತಗೊಂಡ್ಬಂದ್ರೆ ನಾವು ಗಮನಿಸ್ತೀವಿ ಅವ್ರನ್ನ, ಅವ್ರ ವ್ಯಕ್ತಿತ್ವ ಹೇಗೆ ಅಂತ. ಅಲ್ಲೇ ಒಂದು ಜೆರಾಕ್ಸ್ ಇರಲ್ಲ, ಒಂದು ಜೆರಾಕ್ಸ್ ಬೇಕಲ್ಲಪ್ಪ ಅಂತ ಹೇಳಿದಾಗ ಅವ್ರನ್ನ ಅಂತ ಆ ಹುಡುಗಿ ಅಂತ ಏನ್ ಮಾಡ್ತಾರೆ, ಅವ್ರ ತಾಯಿ ಏನ್ ಕೊಟ್ಟ ಅಂತ ಜೆರಾಕ್ಸ್ ಇಲ್ಲ ಅಂತ ಹೇಳಿ ಜೆರಾಕ್ಸ್ ತರ್ಕೊಂಡು ಬರ್ತಾರೆ. ಆ ಜೆರಾಕ್ಸ್ ಯಾರು ತರ್ಬೋದಿತ್ತು? ಒಂದು ಅಂಗಡಿ ಹೋಗಿ ಯಾರು ಜೆರಾಕ್ಸ್ ತರ್ಬೋದಿತ್ತು? ಅದ ಆಲ್ರೆಡಿ ಅವ್ರು ಏನಾಗಿದ್ದಾರೆ? ಮಹಾರಾಜ ಆಗ್ತಿದ್ದಾರೆ. ಮಹಾರಾಜ ಆಗಕ್ಕೆ ಒಂದು ಕಾರಣ ಏನು? ನಿಮ್ ಕೈಯಲ್ಲಿ ಏನಿದೆ? ದುಚ್ಚಡೆಗಳಂತಹ ಅನೇಕ ವಸ್ತುಗಳು ಇವತ್ತು ನಮ್ಮ ದೇಶದೊಳಗೆ ಬರ್ತಾ ಇದ್ದಾವೆ.
ಅವನ ಆಯಸ್ಸು ಅಲ್ಲೊಬ್ಬರು ಟೈಮ್ ಬಂದ್ರೆ ಹೋಗ್ತಾನೆ ಅಂತ, ಅವನೇ ಟೈಮ್ ಬರೋದು ಬೇಡ. ಒಂದು ಸಿಗರೇಟ್ ಸೈಂಟರ್ ಏನಂದ್ರೆ ಕೇಳುತ್ತೆ, ಒಂದು ಸಿಗರೇಟ್ ಸೈಂಟರ್ ಏನಂದ್ರೆ ಅವನಿಗೆ 5 ಸೆಕೆಂಡ್ ಆಯಸ್ ಕಡಿಮೆ ಆಗುತ್ತೆ. ಸೆಕೆಂಡ್ 5 ಸೆಕೆಂಡ್ ಆಯಸ್ ಕಡಿಮೆ ಆಗುತ್ತೆ. ಮತ್ತೆ ಕೆಲವೊಂದು ಅಂಗಡಿಗಳಿಗೆಲ್ಲ ಹೋದ್ರೆ ನಿಮ್ಮೂರ ಅಂಗಡಿಗಳಲ್ಲಿ ನಿಮ್ಗೆ ಇದೆಯಾ? ಇದೆ ಅಂಗಡಿಗಳಲ್ಲಿ. ಇವತ್ತು ಹೇಳ್ತಾ ಇದ್ದೀನಿ